ಮುಂದಿನ ವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗೋರಿದ್ದಾರೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ದೆಹಲಿಯಿಂದ ಬುಲಾವ್ ಬಂದಿದೆ ಕೇವಲ ಸಿದ್ದರಾಮಯ್ಯ ಅವರು ಮಾತ್ರ ದೆಹಲಿಗೆ ಹೋಗ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅಣತಿಯ ಮೇರೆಗೆ ದೆಹಲಿಗೆ ಹೋಗ್ತಿದ್ದಾರೆ ವಾಪಸ್ ಬರುವಾಗ ಬರ್ಜರ್ ಗಿಫ್ಟ್ ಜೊತೆಲಿ ಬರ್ತಾರೆ ಅನ್ನೋದನ್ನ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಮಾತಾಡಿಕೊಳ್ತಿದ್ದಾರೆ ಏನಾಗಬಹುದು ಟ್ವೆಂಟಿ ಪ್ಲಸ್ ಲೆಕ್ಕಾಚಾರದ ರಣತಂತ್ರ ನಡೀತಿದೆಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಣತಂತ್ರ ಅಲ್ಲ ಇದು ಟ್ವೆಂಟಿ ಪ್ಲಸ್ ಫೋರ್ ರಣತಂತ್ರ ಇಪ್ಪತ್ನಾಲ್ಕರ ರಣತಂತ್ರ ಏನಾಗಬಹುದು ನೋಡಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಎರಡು ಮೂರು ದಿನ ಆಗಿದೆ ಮುಂದಿನ ವಾರ ಹತ್ತು ದಿನಗಳ ಒಳಗಡೆನೆ ಅವರು ಡೆಲ್ಲಿಗೆ ಹೋಗ್ತಾರೆ ಡೆಲ್ಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಮುಂದೆ ಮಾತುಕತೆಗೆ ಕೂರ್ತಾರೆ ಮಹತ್ವದ ಸಂದೇಶದ ಆಹ್ವಾನ ಕೊಟ್ಟಿರೋದು ಕೂಡ ಮಹತ್ವದ ಸಂದೇಶದ ಮೇರೆಗೆ ಏನಾಗಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದ ಕೂಡಲೇ ಎ ಐ ಸಿ ಸಿ ಎಸ್ ಆರತಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎದುರಲ್ಲಿ ಸಂಪುಟ ವಿಸ್ತರಣೆಯ ಲೆಕ್ಕಾಚಾರಗಳು ನಡೆಯುತ್ತೆ ಅತಿ ಹೆಚ್ಚು ಸಿದ್ದರಾಮಯ್ಯ ಅವರ ಅತ್ಯಾಪ್ತರಿಗೆ ಸಚಿವ ಸ್ಥಾನಮಾನಗಳು ಸಿಗುತ್ತೆ ಯಾಕಂದರೆ ಡಿ ಸಿ ಎಂ ಪೋಸ್ಟ್ ಇನ್ನೂ ಎರಡು ಸೃಷ್ಟಿಯಾದರೆ ಯಾರಿಗೆ ಬೇಕಾದರೂ ಎಷ್ಟು ಬೇಕಾದರೂ ಸಚಿವ ಸ್ಥಾನ ಕೊಡಿ ಆದರೆ ಒಬ್ಬರೇ ಡಿ ಸಿ ಎಮ್ ಆಗಿರ್ತಾರೆ ಅನ್ನೋದಾದರೆ ಒಬ್ಬರೇ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಸಿ ಎಂ ಪೋಸ್ಟು ಇರುತ್ತೆ ಅನ್ನೋದಾದರೆ ಇನ್ನುಳಿದವರಿಗೆ ಅಧಿಕಾರದ ಹಂಚಿಕೆ ಮಾಡಬೇಕು ಸಾಮಾಜಿಕ ನ್ಯಾಯ ಎಲ್ಲಿ ಸಲ್ಲತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಈ ಹಿಂದೆ ಡೆಲ್ಲಿಯಿಂದ ಬರುವಾಗಲೇ ಸಿದ್ದರಾಮಯ್ಯ ಅವರು ಮುಂದಿಟ್ಟು ಬಂದಿದ್ದರು ಆ ಕಾರಣಕ್ಕೋಸ್ಕರನೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಗೆಲ್ಲಬೇಕು ಅನ್ನೋದಾದರೆ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಒದಗಿಸಬೇಕು ಅನ್ನುವಂತಹ ಮಾತನ್ನು ಪಟ್ಟನ್ನು ಹಿಡಿದು ಬಂದಿದ್ದರು ಆ ಕಾರಣಕ್ಕೋಸ್ಕರನೇ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಿಗೆ ಒಂದು ವೇಳೆ ಅತಿ ಹೆಚ್ಚು ಸಚಿವ ಸ್ಥಾನಗಳು ಸಿಗಬಹುದು ಅದು ಸಿದ್ದರಾಮಯ್ಯ ಅವರು ಬಂದವರಿಗೆ ಇಲ್ಲದೆ ಹೋದರೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವ್ರಿಗೆ ದಲಿತರಿಗೆ ಅದು ಬಲಗೈ ಮತ್ತು ಅಥವಾ ಎಡಗೈ ಅಥವಾ ಎಸ್ ಟಿ ಮತ್ತು ಲಿಂಗಾಯತ ಸಮಾಜಕ್ಕೆ ಡಿ ಸಿ ಎಂ ಪೋಸ್ಟ್ ಸಿಗಬಹುದು ಆ ಪಟ್ಟು ಇಟ್ಕೊಂಡೇನೆ ಆ ಒಂದು ಬೇಡಿಕೆ ಇಟ್ಕೊಂಡೇನೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿಗೆ ಹೋಗ್ತಿದ್ದಾರೆ ಅದು ಕೂಡ ಹೈಕಮಾಂಡ್ ಅಣತಿಯ ಮೇರೆಗೆ ಒಂದು ಲೆಕ್ಕಾಚಾರದ ಪ್ರಕಾರ ಸಂಪುಟ ವಿಸ್ತರಣೆ ಆದರೆ ಅತಿ ಹೆಚ್ಚು ಸಿದ್ದರಾಮಯ್ಯ ಅವರ ಆಪ್ತರಿಗೆ ಚಾನ್ಸ್ ಸಿಗುತ್ತೆ ಮಹತ್ವದ ಗಿಫ್ಟ್ ತೊಗೊಂಡೇನೆ ಸಿದ್ದರಾಮಯ್ಯ ಅವರು ವಾಪಸ್ ಬರ್ತಾರೆ ಎರಡು ಮೂರು ದಿನ ಕಾಯುವಂತಹ ಕೆಲಸಗಳಿರೋದಿಲ್ಲ ಇದಕ್ಕಿಂತಲೂ ಮಿಗಿಲಾಗಿ ಸಿದ್ದರಾಮಯ್ಯ ಅವರ ಬಣದ ಇಪ್ಪತ್ತು ಶಾಸಕರು ಸಚಿವರಾಗ್ತಾರೆ ಎಲ್ಲ ಜಿಲ್ಲಾ ಪ್ರಾತಿನಿಧ್ಯ ಸಮುದಾಯಗಳ ಪ್ರಾತಿನಿಧ್ಯ ಪ್ರಾಂತ್ಯವಾರು ಪ್ರಾತಿನಿಧ್ಯ ಎಲ್ಲವನ್ನೂ ಕೂಡ ಸರಿದೂಗಿಸುವಂತಹ ಒಂದು ವಿಜಾಣ್ಮೆ ಸಿದ್ದರಾಮಯ್ಯ ಅವರಿಗೆ ಅದಕ್ಕೆ ಸಾಕ್ಷಿ ಎರಡು ಸಾವಿರದ ಹದಿಮೂರು ಹದಿನೆಂಟರ ಸಂಪುಟ ಅಹಿಂದ ಸಂಪುಟ ಅನುಭವ ಮಂಟಪದಂತಹ ಸಂಪುಟ ಅದೇ ಹದಿನೆಂಟರಲ್ಲಿ ಬಂದಂತಹ ಕುಮಾರಸ್ವಾಮಿ ಅವರ ಸಂಪುಟ ಕೇವಲ ಒಕ್ಕಲಿಗ ಸಮಾಜಕ್ಕೆ ಅತಿ ಹೆಚ್ಚು ಸ್ಥಾನಮಾನಗಳನ್ನು ಸಚಿ ಸಚಿವ ಸ್ಥಾನಗಳನ್ನು ಕೊಟ್ಟಿದ್ದು ಆನಂತರ ಬಂದಂತಹ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರ ಸಂಪುಟದಲ್ಲಿ ಲಿಂಗಾಯತರಿಗೆ ಅತಿ ಹೆಚ್ಚು ಸ್ಥಾನಮಾನಗಳು ಸಚಿವ ಸ್ಥಾನಗಳು ಸಿಕ್ಕಿತ್ತು ಆದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅಂಥದ್ದಾಗಿರಲಿಲ್ಲ ಧ್ವನಿ ಇಲ್ಲದ ಸಮುದಾಯಕ್ಕೂ ಕೂಡ ಅಧಿಕಾರದ ಹಂಚಿಕೆ ಮಾಡಿದರು ಸಿದ್ದರಾಮಯ್ಯ ಅವರು ಇದೇ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಮೇಲುಗೈ ಸಾಧಿಸುತ್ತಾ ಸಾಧಿಸ್ತಾರೆ ಜೊತೆಯಲ್ಲಿ ಅವರ ಇಪ್ಪತ್ತಕ್ಕೂ ಹೆಚ್ಚು ಅತ್ಯಾಪ್ತರಿಗೆ ಯಾಕಂದರೆ ಇನ್ನುಳಿದಂತಹ ಇಪ್ಪತ್ನಾಲ್ಕು ಖಾತ್ ಸಚಿವ ಸ್ಥಾನಗಳಿದ್ದಾವೆ ಆ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಸಿಗಬಹುದು ಇನ್ನು ಖರ್ಗೆ ಸಿದ್ದರಾಮಯ್ಯ ಅವರ ಬಣಕ್ಕೆ ಇಪ್ಪತ್ತು ಸಚಿವ ಸ್ಥಾನಗಳು ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳಿದೆ ಹಾಗಿದ್ರೆ ಸಿದ್ದರಾಮಯ್ಯ ಅವರು ಮತ್ತೆ ಅತಿ ಹೆಚ್ಚು ಅವರ ಅತ್ಯಾಪ್ತರಿಗೆ ಟಿಕೆಟ್ ಸಚಿವ ಸ್ಥಾನಗಳನ್ನು ಕೊಡ್ತಾರೆ ಅನ್ನೋದಾದರೆ ಮತ್ತೊಂದು ಅಹಿಂದ ಸಂಪುಟ ಅಥವಾ ಅನುಭವ ಮಂಟಪದಂತಹ ಸಂಪುಟ ಸಿದ್ಧಗೊಳ್ಳುತ್ತಾ ರಚನೆಯಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕಾಣುತ್ತೆ